ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ದ್ವಿತೀಯ ಪಿ ಯು ಸಿ ಮುಗಿಸಿ ಡಿಗ್ರಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದೀರಾ, ಅದೇ ರೀತಿ ಯಾರು ಡಿಗ್ರಿಗೆ ತೆರ್ಗೋತಿದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಪ್ರಮುಖ ಮಾಹಿತಿಗಳು ಕೂಡ ಬಂದಿದ್ದಾವೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಉನ್ನತ ಶಿಕ್ಷಣ ಇಲಾಖೆಯು 2023-24 ಸಾಲಿನಿಂದ ರಾಜ್ಯದ ಎಲ್ಲ ಸರ್ಕಾರಿ ಖಾಸಗಿ ವಿಶ್ವವಿದ್ಯಾಲಯ ಹಾಗೂ ಅವುಗಳ ಸಂಯೋಜಿತ ಕಾಲೇಜುಗಳಲ್ಲಿ ಪದವಿ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆ, ಪರೀಕ್ಷೆ ಮತ್ತು ಫಲಿತಾಂಶ ಪ್ರಕಟಣೆಗೆ ಏಕರೂಪ ಶಿಕ್ಷಣ ವೇಳಾಪಟ್ಟಿಯನ್ನು ಕೂಡ ಪ್ರಕಟಣೆ ಮಾಡಿದೆ. ಅದರ ಬಗ್ಗೆ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾರ್ಯಾರು 2023-24 ಸಾಲಿನಿಂದ ಎಲ್ಲ ಸರ್ಕಾರಿ ಖಾಸಗಿ ಅದೇ ರೀತಿ ಸಂಯೋಜಿತ ಕಾಲೇಜಿನಲ್ಲಿ ನೀವು ಮಾಡ್ತಿದ್ದಾರಂಥ ವಿದ್ಯಾರ್ಥಿಗಳಿಗೆ ಏಕರೂಪ ಶಿಕ್ಷಣ ವೇಳಾಪಟ್ಟಿ ಅಂತ ಪ್ರಕಟಣೆ ಮಾಡಿದ್ದಾರೆ. ಅಂದರೆ ಎಲ್ಲರಿಗೂ ಕೂಡ ಏಕರೂಪ ಒಂದೇ ಟೈಮಲ್ಲಿ ಅಂತ. ಇಲ್ಲಿ ಪ್ರಸ್ತುತ ಸಾಲಿನಲ್ಲಿ May 22 to July 15 ಒಳಗೆ ಪದವಿ ಕಾಲೇಜುಗಳ ಪ್ರಥಮ ಸೆಮಿಸ್ಟರ್ ಪ್ರವೇಶ ಪ್ರಕ್ರಿಯೆ ಪೂರ್ಣಗೊಂಡಿರಬೇಕಾಗುತ್ತೆ. July 15 ಅಡ್ಮಿಷನ್ ಆಗಿರಬೇಕಾಗುತ್ತೆ. ಜುಲೈ 17 ನಿಮಗೆ ಕ್ಲಾಸಸ್ ಕೂಡ ಶುರುವಾಗುತ್ತೆ. November 18 ಎಂಡ್ ಆಗುತ್ತೆ. November 20 ಪರೀಕ್ಷೆ ಕೂಡ ಆರಂಭ ಆಗುತ್ತೆ. 2024 June 15 ಒಳಗೆ ಮೌಲ್ಯಮಾಪನ ಮುಗಿಸಿ ಫಲಿತಾಂಶ ಕೂಡ ಪ್ರಕಟಿಸಬೇಕು ಅಂತ ಹೇಳಿದ್ದಾರೆ. ಜನವರಿ 15 ಒಳಗೆ ನಮಗೆ ಫಲಿತಾಂಶ ಕೂಡ ಪ್ರಕಟಿಸಬೇಕು ಅಂತ ಹೇಳಿದ್ದಾರೆ. January 16 ಎರಡನೇ ಸೆಮಿಸ್ಟರ್ ತರಗತಿ ಕೂಡ ಆರಂಭವಾಗುತ್ತೆ. May 13 ಎರಡನೇ ಸೆಮಿಸ್ಟರ್ ಪರೀಕ್ಷೆ ಕೂಡ ನಡೆಸಿ June 29 ಒಳಗೆ ಫಲಿತಾಂಶ ನೀಡಬೇಕೆಂದು ತಿಳಿಸಿದ್ದಾರೆ. ಅಂದರೆ ಏಕರೂಪ ಶಿಕ್ಷಣ ಐತಿ ಅಂದರೆ ಎಲ್ಲ ಕಾಲೇಜಸ್ ಕೂಡ ಯಾರ್ಯಾರು ಫಸ್ಟ್ ಇಯರ್ ಇದ್ದೀರಾ ಆಲ್ ಓವರ್ ಕರ್ನಾಟಕ ಸೇಮ್ ಟೈಮ್ ಟೇಬಲ್ ಕೂಡ ಅಡಾಪ್ಟ್ ಆಗುತ್ತೆ. ಇದರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅದರ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಕೂಡ DM ಮಾಡಿ, ನಾವು ನಿಮಗೆ ಡಿಫ್ರೆಂಟ್ ಮಾಹಿತಿಯನ್ನು ಕೂಡ ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.